ಯಾಕಮ್ಮ ಅಲ್ಲೇ ಕೂತ್ಕೋತೀಯ ಇಲ್ಲ ಕೂತ್ಕೊಳ್ಳಕ್ಕೆ ನನ್ನ ಸೀಟೇ ಬೇಕಾ? ಬಾ ಇಲ್ಲೇ ಕೂತ್ಕೋ ಬಾ. ನೋ ನೋ ಸರ್, ಇಲ್ಲೇ ಕೂತ್ಕೊಳ್ತೀನಿ. ಸರ್, ಐ ವಾಂಟ್ ಟು ಗೋ ಔಟ್. ಹೊರಗೆ ಹೋಗ್ಬೇಕಾ? ಯಾಕೆ ಅಂತ ಕಾರಣ ಕೇಳಬಹುದಾ? ನನಗೆ ಈ ಕ್ಲಾಸ್ ಇಷ್ಟ ಆಗ್ತಾ ಇಲ್ಲ ಸರ್. ಸರ್, ಸೇಮ್ ಹಿಯರ್ ಸರ್. ಗೆಟ್ ಔಟ್ ಫ್ರಮ್ ಮೈ ಕ್ಲಾಸ್, ಇಡಿಯಟ್ಸ್. ಹುಡುಗಿ ನಿಮ್ ಮೀಟ್ ಮಾಡೋದಕ್ಕೆ ಕಾಯ್ತಾ ಇದ್ದಾಳೆ. ಮೋಸ್ಟ್ಲಿ ಪ್ರಪೋಸ್ ಮಾಡೋಕ್ಕೆ ಇರಬೇಕು. ಏಯ್ ಕರ್ಣ. ಹೇ ಕವಿತಾ, ಪ್ರಪೋಸ್ ಮಾಡ್ತೀನಂತ ಅವಾಗೇ ಬಂದೆ, ಅವಾಗಿಂದ ಇಲ್ಲೇ ನಿಂತಿದ್ಯಾ ಅವನ್ನ ನೋಡ್ಕೋತ? ಏನೇ ಮಾಡ್ಲಿ, ಅವ್ನ ನೋಡ್ತಾ ಇದ್ರೆ ಭಯ ಆಗ್ತಿದೆ ಅವನ ಹತ್ರ ಹೋಗಕ್ ನನ್ಗೆ. ಚಾಕ್ಲೇಟ್ ಬಾಯ್ಗೆ ಈ ಚಾಕ್ಲೇಟ್ ಕೊಟ್ರೆ ಇಷ್ಟ ಪಡ್ತಾನಲ್ವಾ? ಏ ಫಸ್ಟ್ ಹೋಗಿ ಕೊಡೆ, ಆಮೇಲೆ ನೋಡೋಣ. ನೋಡಕ್ ಚೆನ್ನಾಗಿದ್ದಾಳ? ಏನೋ ಪರವಾಗಿಲ್ಲ, ಸುಮಾರಾಗಿದೆ. ಏಯ್ ಏನೇ ಮಾಡ್ತಿದ್ಯಾ ಇಲ್ಲಿ? ಏನದು ಕೈಯಲ್ಲಿ ತೋರ್ಸು, ಕೊಡಿಲಿ. ಈಗ ಎಲ್ಲೋಡ್ ಹೋಗ್ತೀಯಾ ಬುಲ್ಬುಲ್? ನಾವು ಇದೇ ಕಾಲೇಜಲ್ಲಿ ಓದ್ತಿದ್ದೀವಿ ಅಂತ ನಿಂಗೆ ಗೊತ್ತಿರಲಿಲ್ಲ ಅಲ್ವಾ? ಓಹೋ, ನೀವೆಲ್ಲರೂ ಇದೇ ಕಾಲೇಜ್ ಸ್ಟೂಡೆಂಟ್ಸಾ? ನಾನು ಯಾವುದೋ ಪೊರ್ಕಿಗಳು ಅನ್ಕೊಂಡಿದ್ದೆ. ಥೂ, ನಾಚಿಕೆ ಆಗಲ್ವಾ ನಿಮ್ಮ ಜನ್ಮಕ್ಕೆ? ನೋಡ್ರು ಎಷ್ಟು ಪೊಗ್ರಿಗಳಿಗೆ ಇವ್ಳು ಕೊಬ್ಬು ಬೀಳಿಸ್ಬೇಕು ಇವತ್ತು. ನಮ್ಮ ಹತ್ರನೇ ಸ್ಕೋಪ್ ತಗೋತ್ಯಾ? ಇದರಲ್ಲಿರೋದು ನಿನ್ನ ಮೇಲೆ ಹಾಕಿದ್ರೆ ಏನಾಗುತ್ತೆ ಗೊತ್ತಾ?
ಏ ಪ್ಲೀಸ್ ಬೇಡ ಕಣ್ರು, ಹೇಳ್ತಿದ್ದೀನಿ ಬಿಟ್ಬಿಡಿ. ಅದನ್ನೆಲ್ಲ ನಿಲ್ ಮೇಲೆ ಎಸಿಯಲಮ್ಮ, ನೀನು ಅಷ್ಟೊಂದೆಲ್ಲ ಹೆದರ್ಕೋಬೇಡ. ಟೊಮೆಟೊ ಟೊಮೆಟೊ ಎಸಿತ್ಯಾ? ಬಾಂಬ್ ಕೊಡ್ಲಾ? ಬಾಂಬ್ ಎಸಿತ್ಯಾ? ತುಚ್ಚುತ್ತೀಯಾ? ಚುಚ್ಚು ಬಾ ಚುಚ್ಚು, ನಮ್ಮ ಹತ್ರನೇ ಗಾಂಚಲಿಗಳು. ಮುಖ ಏನ್ ನೋಡ್ತೀಯ? ಚುಚ್ಚು ಚುಚ್ಚು ಬಾ. ಪ್ಲೀಸ್ ಪ್ಲೀಸ್ ಬಿಟ್ಬಿಡು ನನ್ನ. ಪ್ಲೀಸ್ ಬಿಟ್ಬಿಡಿ, ನಮ್ಮ ಅತ್ತೆ ಹೇಳ್ತಾ ಇದ್ದೀನಿ. ನೋಡ್ರ ಹೆಂಗ್ ಎದ್ರಕೊಂಡ್ ಗುಬ್ಬಿ ಮರಿ ಆಗ್ಬಿಟ್ಲು. ಇವಳ ತಲೆ ಕೂದ್ಲು ನಾ ಇವತ್ತು ಇಲಿ ಕತ್ತರಿಸ್ದಂಗ್ ಕತ್ತರಿಸ್ಬೇಕು. ಎಲ್ರ ಕತ್ರಿ ಕೊಡ್ರ ನೋಡಿ, ನಮ್ಮ ಅತ್ತೆ ಹೇಳ್ತಿದ್ದೀನಿ ಚೆನ್ನಾಗಿರೋದಿಲ್ಲ, ಬಿಟ್ಬಿಡಿ. ಏನ್ ಮಾಡ್ತೀಯ? ಏನ್ರ ನಿಮ್ ಪ್ರಾಬ್ಲಮ್? ಹುಡುಗಿರ್ಗೆ ಈ ರೀತಿ ಕಾಟ ಕೊಡೋದೆ ನಿಮ್ ಕೆಲ್ಸನಾ? ಅದೇನ್ ಸಮಸ್ಯೆ ಇದೆ ನಾ ಹತ್ರ ಬಂದ ಹೇಳಿ. ಕರ್ಣ, ಇದ್ ನಿನಗ್ ಬೇಡದಿರೋ ವಿಷಯ, ನೀನ್ ಇದ್ರಲ್ಲಿ ತಲೆ ಹಾಕ್ಬೇಡ. ತಲೆ ಹಾಕ್ತೀನೋ ಏನೋ, ಇವಾಗ ಒಂಟಿ ಹೆಣ್ಣಿನ ಮುಂದೆ ಗುಳಿ ತರ ನಿಂತ್ಕೊಂಡು ಗುಟ ಹಾಕ್ತಿದ್ದೀರಲ್ಲ, ನಿಮ್ಮನ್ ಯಾರಾದ್ರೂ ಗಂಡಸ್ತ್ರ ಅಂತಾರೇನ್ರು? ಗಂಡಸ್ತನದ ಬಗ್ಗೆ ಮಾತಾಡ್ತೀಯೋ? ಹುಡುಗರು ರೇಗ್ಸಕ್ ಬಂದಿದ್ರು. ಅಬ್ಬಾ, ಕರ್ಣ ಬಂದಿದ್ ತುಂಬಾ ಒಳ್ಳೇದಾಯ್ತಲ್ವಾ? ಇವತ್ ನಿನ್ ಮನೆಗೆ ಒಬ್ಳೇ ಹೋಗೋದು ತುಂಬಾ ಡೇಂಜರ್ ಇದೆ. ಆ ಹುಡುಗರು ನಿನ್ ಮೇಲೆ ಅಟ್ಯಾಕ್ ಮಾಡಿದ್ರು ಮಾಡ್ಬೋದು. ತಡಿ, ಕಣ್ಣಿಗೆ ನಿಂಗೆ ಡ್ರಾಪ್ ಮಾಡಕ್ಕೆ ಹೇಳಿ.
ಕರ್ಣ, ಪಂಚಮಿಯಲ್ಲಿ ಅವಳು ಇನ್ನೂ ಮನೆಗೆ ಬಂದಿಲ್ಲ. ನನ್ಗೇನು ಗೊತ್ತಮ್ಮ, ಅವಳು ನಂಗೇನು ರಿಪೋರ್ಟ್ ಮಾಡಿಬಿಟ್ಟು ಓಡಾಡ್ತಾಳೆ. ಏನತ್ತೆ, ಪಂಚಮಿ ಇನ್ನೂ ಕಾಲೇಜಿನ ಮನೆಗೆ ಬಂದಿಲ್ವಾ? ಅದೇ ನನಗೂ ಆಶ್ಚರ್ಯ ಆಗ್ತಿರೋದು. ನೀವಿಬ್ರು ಕಾಲೇಜ್ ಬಿಟ್ಟಮೇಲೆ ಊರೆಲ್ಲ ಸರ್ವೆ ಮಾಡ್ಕೊಂಡು ಆಮೇಲೆ ಬರೋದಲ್ವಾ? ನಿಮ್ಮಿಬ್ರಿಗಿಂತ ಮೊದಲು ಮನೇಲಿ ಇರ್ತಿರ್ಲು. ಆದರೆ ಇವತ್ತು ಯಾಕೆ ಅವಳನ್ನ ಬಿಟ್ಟು ಹೋಗ್ತೀರಾ? ಜೊತೆನಲ್ಲೇ ಕರ್ಕೊಂಡು ಹೋಗೋದಲ್ವಾ? ನಮ್ಮ ಟೈಮ್ಗೂ ಅವಳ ಟೈಮ್ಗೂ ಮ್ಯಾಚ್ ಆಗಲ್ವಲ್ಲ ಅತ್ತೆ, ಮತ್ತೆ ಹೇಗೆ ಜೊತೆಲಿ ಕರ್ಕೊಂಡು ಹೋಗೋದು? ನೋಡಿ ಬಂದೇ ಬಿಟ್ಲು. ಅಬ್ಬ, ಸದ್ಯ ಬಂದ್ಯಲ್ಲ, ನನಗೆ ಈಗ ಸಮಾಧಾನ ಆಯಿತು. ಅಲ್ಲ ಪಂಚಮಿ, ಇವರಿಬ್ಬರಿಗಿಂತ ಮೊದಲೇ ಮನೇಲಿ ಇರ್ತಿದ್ದೆ, ಯಾಕೆ ಇವತ್ತು ಲೇಟು? ಅದು ಅತ್ತೆ, ಲೈಬ್ರರಿಲಿ ಓದ್ಕೋತಿದ್ದೆ, ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ, ಅದಕ್ಕೆ ಸ್ವಲ್ಪ. ಸರಿ ಸರಿ, ಎಲ್ಲರೂ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ. ಹ್ಞೂ, ಮತ್ತೆ ಬಂದ್ಯಾ? ನಿನ್ ಮನೇಲಿ ಇಲ್ಲ ಅಂತ ಗೊತ್ತಾದ ತಕ್ಷಣ ಎಷ್ಟು ಖುಷಿಯಾಗಿದ್ದೆ. ನನಗಿಷ್ಟ ಇಲ್ದಿರೋ ಈ ದರಿದ್ರ ಮುಖ ನೋಡ್ಬೇಕಲ್ಲ ಡೈಲಿ. ನನ್ನ ಕರ್ಮ ಯಾರಿಗೂ ಗೊತ್ತಾಗ್ದಂಗೆ ಎಲ್ಲಾದರೂ ಓಡೋಗಕ್ಕೆ ಏನು ನಿನಗೆ? ಅವ್ರಿಗಾದ್ರೂ ಹೆದರಿ ಊರ್ ಬಿಟ್ಟು ಓಡೋಗಿತ್ತೆ ಅನ್ಕೊಂಡಿದ್ದೆ. ದರಿದ್ರ ಮುಖ ತೋರಿಸ್ಬೇಡ ನನಗೆ. ಗೊತ್ತಾದ ತಕ್ಷಣ ಎಷ್ಟು ಖುಷಿಯಾಗಿದ್ದೆ. ನನಗೆ ಇಷ್ಟ ಇಲ್ದಿರೋ ಈ ದರಿದ್ರ ಮುಖ ನೋಡ್ಬೇಕಲ್ಲ ಡೈಲಿ. ನನ್ನ ಕರ್ಮ ಯಾರಿಗೂ ಗೊತ್ತಾಗ್ದಂಗೆ ಎಲ್ಲಾದರೂ ಓಡೋಗಕ್ಕೆ ಏನು ನಿನಗೆ? ನನಗೆ ಇಷ್ಟ ಇಲ್ದಿರೋ ಈ ದರಿದ್ರ ಮುಖ ನೋಡ್ಬೇಕಲ್ಲ ಡೈಲಿ. ನನ್ನ ಕರ್ಮ ಯಾರಿಗೂ ಗೊತ್ತಾಗ್ದಂಗೆ ಎಲ್ಲಾದರೂ ಓಡೋಗಕ್ಕೆ ಏನು ನಿನಗೆ?